ನಿನಗೆಲ್ಲೋ ಒಂದು ಕಡೆ ನಾನು ಮೋಸ ಮಾಡ್ತಾ ಇದ್ದೀನಾ ಅನ್ನೋ ಗಿಲ್ಟ್ ಕಾಡ್ತಿದೆ, ರೈಟ್? ನಿನ್ನ ಮನಸ್ಸು ಸರಿನೇ ಹೇಳ್ತಾ ಇದೆ, ಮೋಸ ಮಾಡಬಾರ್ದು, ಅದು ಕಟ್ಕೊಂಡವಳು ಮೋಸ ಮಾಡಬಾರ್ದು. ಸ್ವಲ್ಪ ಲೇಟ್ ಆಗಿರ್ಬೋದು, ಆದರೆ ನೀನು ಬದುಕನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇನ್ನೂ ಅವಕಾಶ ಇದೆ ನಿನಗೆ. ಸಾನ್ವಿಗೆ ನೀನು ಭೂಮಿಗೆ ತಾಳಿ ಕಟ್ಟಿದ್ಯಾ ಅಂತ ಗೊತ್ತಾಗಿದ ತಕ್ಷಣ ಕೋಪ ಮಾಡ್ಕೊಂಡು ಹೊರಟೋದು. ಬಟ್ ಭೂಮಿ, ನೀನು ಸಾಮಿನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದಕ್ಕೆ ನಿನ್ನ ಖುಷಿಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ ನಿನ್ನನ್ನೇ ಮದುವೆ ಆಗಿರೋ ಗಂಡನ್ನೇ ಬಿಟ್ಕೊಳ್ಳೋದಕ್ಕೆ ತಯಾರಾಗಿದ್ದಾರೆ. ಅವ್ರ ಮನ್ಸ್ದಾಗ ಸಾನಿನ ಮಡಿ ಕಂಡವ್ರೆ, ಮನ್ಸ್ದಾಗ ಒಬ್ಳನ್ನ ಮಡಿ ಕಂಡು ಇನ್ನೊಬ್ಳ ಜೊತೆ ಸಂಸಾರ ಮಾಡು ಅಂದ್ರೆ ಅವ್ರಿಗೆ ಸ್ಯಾನೆ ಕಷ್ಟ ಆಯ್ತದ್ಕಲ್ಲ, ಅದಕ್ಕೆ ನಾನೇ ಅವ್ರನ್ನ ಮುಟ್ಕೊಂಡ್ಬಿಟ್ಟೆ. ಅವ್ರು ಸಂದಾಗಿದ್ರೆ ಅಟೇ ಸಾಕು ನಂಗೆ. ಆ ಕಸ ಮತ್ತೆ ಸಾನಿ ಖುಷಿಯಾಗಿರೋದನ್ನ ದೂರದಿಂದಲೇ ನೋಡ್ಕೊಂಡು ನಮ್ಮ ಜೀವನ ಕಳಿಬೇಕು. ಅಟ್ಟೆ ಅವ್ರು ನಮ್ಮ ಪಾಲಿಗೆ ದೂರದ ಕಸ. ಅಟ್ಟೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ, ಇಷ್ಟು ಪ್ರೀತಿ ಇದ್ರೂ ನನ್ನ ತ್ಯಾಗ ಮಾಡೋಕ್ಕೆ ಹೊರಟಿದ್ದಾಳೆ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ನನ್ನ ಬಗ್ಗೆ ಯೋಚನೆನೇ ಮಾಡ್ತಿರ್ಲಿಲ್ಲ. ನಮಗೆ ಬೇಕಾಗಿದ್ದು ನಮಗೆ ಸಿಗ್ತಲ್ಲ ಅಂತ ತರಬಾರು ಮಾಡಿಕೊಂಡು ರಾಣಿ ಥರ ಇರ್ತಿದ್ರು. ಆದರೆ ಇವಳು ನನಗೆ ಇಷ್ಟ ಇಲ್ಲ ಅಂತ ಗೊತ್ತಾದ ತಕ್ಷಣ ಬಿಟ್ಕೊಡಕ್ಕೆ ರೆಡಿ ಆದಳು. ನೀನು ಯಾರನ್ನೂ ಮದುವೆ ಆಗಲ್ಲ ಅಂತಿದ್ದೀಯ, ನೀನು ಸಂಕಟ ಪಡೋದನ್ನ ನೋಡಿಕೊಂಡು ನಾನು ಸಾನು ಜೊತೆ ಹೇಗೆ ಖುಷಿಯಾಗಿರೋಕ್ಕಾಗುತ್ತೆ? ಏನೋ ನೀನು ಮೋಸ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಬರ್ತಿದೆ ಕಣೆ. ಇಲ್ಲ, ನಾನೇನಾದ್ರೂ ಸುಮ್ಮನಿದ್ರೆ ಈ ಭೂಮಿ ನನ್ನ ಬಿಟ್ಟು ಇನ್ಯಾವತ್ತೂ ಬೇರೆ ಹುಡುಗನ ಮದುವೆ ಆಗೋ ಯೋಚನೆ ಕೂಡ ಮಾಡಲ್ಲ. ಅವಳೇನಾದ್ರೂ ಈ ರೀತಿ ನಿರ್ಧಾರ ತಗೊಂಡ್ರೆ ಇಡೀ ಜೀವನ ಅವಳು ಒಂಟಿಯಾಗಿ ಬದುಕಬೇಕಾಗುತ್ತೆ. ಇಲ್ಲ, ಹೇಗಾದರೂ ಮಾಡಿ ಭೂಮಿನ ಮದುವೆಗೆ ಒಪ್ಪಿಸ್ಲೇಬೇಕು, ಒಪ್ಪಿಸ್ಲೇಬೇಕು. ಬೇಡ, ನಾನು ಆ ಸಾನು ಜೊತೆ ಫಿಕ್ಸ್ ಆಗಿದ್ದೀನಿ, ಭೂಮಿ ಬಗ್ಗೆ ಯೋಚನೆ ಮಾಡಬಾರ್ದು. ಆದರೂ ಇನ್ನು ಎರಡು ದಿನದಲ್ಲಿ ನಾನು ಕೈ ತಪ್ಪೋಗ್ತೀನಿ ಅಂತ ಗೊತ್ತಿದ್ರೂ ನನಗೋಸ್ಕರ ಒಳ್ಳೆಯನ್ನೇ ಬಯಸ್ತಿದ್ದಾಳಂದರೆ ಅವಳೆಷ್ಟು ಒಳ್ಳೆ ಹುಡುಗಿ ಇರಬೇಕು. ಏ ಭೂಮಿ, ನೀನ್ ಯಾಕೆ ಈ ಕೆಲಸನೆಲ್ಲ ಮಾಡ್ತಿದ್ಯಾ? ಅದು ಟೇಮ್ ಹೋಗ್ಬೇಕಲ್ಲ ಅದಕ್ಕೆ. ಬೇಕಾಗಿಲ್ಲ, ಇದನ್ನೆಲ್ಲ ಮಾಡಕ್ಕೆ ಮನೇಲಿ ಕೆಲಸದವರಿದ್ದಾರೆ. ಕೊಡಿ ಸುಮ್ಕೆ, ನಾನು ಕೆಲಸ ಮಾಡ್ದೆ ಮಾಡ್ದೆ ಬೇಜಾರಾಗದೆ. ನಮ್ಮ ಮಟ್ಟಿನಾಗ ಒಂದಿನೂ ಕೆಲಸ ಮಾಡ್ದೆ ಇರ್ತಿರ್ಲಿಲ್ಲ ಗೊತ್ತಾ ನಾನು? ನಂಗೆ ಕೆಲಸ ಎಲ್ಲ ಮಾಡ್ದೆ ಇರೋಕ್ಕಲ್ಲ, ಸುಮ್ಕೆ ಇರಿ ನೀವು. ಬೇಡ ಅಂತ ಹೇಳ್ದೆ ತಾನೆ. ಕೊಡಿ ಇಲ್ಲಿ. ನಿನಗೆ ಹೀಗೆಲ್ಲ ಹೇಳ್ರೆ ಕೇಳಲ್ಲ, ಕೊಡಿ. ಹೇಳ್ತಾ ಇದ್ದೀನಿ, ಮತ್ತೆ ಏನಾರ ಕೆಲಸ ಮಾಡಿದ್ಯೋ? ಚಂದನ, ಚಂದನ. ಏನಣ್ಣ ಮನೇಲಿ ಅಷ್ಟು ಜನ ಕೆಲಸದವರಿದ್ರು ಭೂಮಿ ಕೆಳ ಕೆಲಸ ಮಾಡಿಸ್ತಿದ್ದೀರಾ? ಇದೆಲ್ಲ ಅಮ್ಮನ ಆರ್ಡರ್ ಅಣ್ಣ. ನಿಂಗೆ ಬಿಟ್ಟಿಯಾಗಿ ಊಟ ಹಾಕಕ್ಕಾಗಲ್ಲ, ಮನೆ ಕೆಲಸ ಮಾಡು ಅಂತ ಅಮ್ಮನೇ ಹೇಳಿದ್ರಂತೆ. ನಾನು ಹೇಳಿದೆ ಈ ಕೆಲಸ ಎಲ್ಲ ಮಾಡಬೇಡಿ ಅದಕ್ಕೆ ಅಂತ, ಆದರೆ ಅವ್ರು ನನ್ನ ಮಾತೇ ಕೇಳಲಿಲ್ಲ. ಅವ್ರ ಅಮ್ಮನ ಮಾತನ್ನ ಮೀರಲ್ವಂತೆ. ಭೂಮಿ, ನೀನಿರೋದು ನಮ್ಮ ಮನೆ ಕೆಲಸ ಮಾಡೋಕ್ಕಲ್ಲ, ನನ್ನ ಮದುವೆಗೆ ಹೆಲ್ಪ್ ಮಾಡೋಕ್ಕೆ. ಅದು ಬಿಟ್ಟು ಬೇರೆ ಕೆಲಸ ಎಲ್ಲ ಮಾಡಿ ನನಗೆ ಬೇಜಾರು ಮಾಡಬೇಡ. ನಿಜವಾಗ್ಲೂ ಬೇಜಾರಾಗುತ್ತಾ? ಹೌದು, ಆಗುತ್ತೆ. ನೋಡು, ಮಾಮ್ ಏನಾರು ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ, ನೀನು ಯಾವ ಕೆಲಸನೂ ಮಾಡಬೇಡ.
ಅದಕ್ಕೆ ಅಣ್ಣನ್ ನಿಮ್ ಮೇಲೆ ಲವ್ ಆಗಿದೆ ಅನ್ಸುತ್ತೆ. ಅದು ಪಿರುತಿ ಅಲ್ಲ ಕಣವ, ಕನಿಕರ. ವಾಟ್? ಹ್ಞೂ, ಪಿರುತಿಗೂ ಕನಿಕರಕ್ಕೂ ಭಾರಿ ವ್ಯತ್ಯಾಸ ಇದೆ. ನಮ್ಮ ಮನೇಲಿ ಒಂದು ನಾಯಿ ಸಾಕಿರ್ತೀವಿ, ಅದಕ್ಕೇನಾರ ಸಿಟ್ಟು ಬಂದು ಅದು ನಮಗೆ ಪರಿಚಿದ್ರೆ ಯಜಮಾನ ನೋಡಿ ನಗ್ತಾನೆ. ಅದು ನಿಜವಾದ ಪಿರುತಿ. ಅದೇ ಒಂದು ನಾಯಿ ಬೀದಿಲಿ ನಡುಕ್ತಾ ಮಲಗಿದ್ರೆ ಅದನ್ನ ನೋಡಿ ಅಯ್ಯೋ ಪಾಪ ಅನ್ಕೊಂಡು ಗೋಣಿ ಚೀಲನೋ ರಗ್ಗೋ ಒದಿಸ್ತೀವಿ, ಅದು ಕರುಣೆ. ಆ ನಾಯಿ ಕರುಣೆನೇ ಪಿರುತಿ ಅನ್ಕೊಂಡು ಯಜಮಾನನ ಮನೆಗೆ ಬಂದರೆ ಯಜಮಾನ ಸೇರ್ಸ್ಕೊಳ್ತಾನ? ಇಲ್ಲ, ಹಂಗೆ ನನ್ನ ಯಜಮಾನನ ಎದೆಯನಾಗಿರೋದು ನಾನಲ್ಲ, ಸಾನಿ. ಅದಕ್ಕೆ ಈಗೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ನೀವು ಅನ್ಕೊಂಡಂಗೆ ಏನೂ ಇಲ್ಲ. ಸಾನ್ವಿ ಮೇಲೆ ಪ್ರೀತಿ ಇದ್ದಿದ್ದು ನಿಜಾನೇ, ಆದರೆ ನಿಮಗೆ ತಾಳಿ ಕಟ್ಟಿದ್ಮೇಲೆ ನಿಜವಾಗ್ಲೂ ಅವನಿಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ. ನೀವು ಸಾನ್ವಿಗಿಂತ ಎಷ್ಟು ಬೆಟರ್ ಅಂತ ಅವ್ನಿಗೆ ಅರ್ಥ ಆಗಿದೆ. ಅದಕ್ಕೆ ಇಲ್ಲ ಕಣವ್ವ, ಅದು ಕರುಣೆನೆಯ. ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅದಕ್ಕೆ, ನಿಮ್ಮ ಮೇಲೆ ಅವನಿಗಿರೋದು ನಿಜವಾಗ್ಲೂ ಪ್ರೀತಿನೇ ಅಂತ. ಚಂದು, ಅಮ್ಮನ ಸಂಜೆಯಲ್ಲಿ ಬರಲಿಲ್ಲ? ಅವರಿಬ್ರು ಮದುವೆ ಶಾಪಿಂಗ್ ಹೋಗಿದಾರಪ್ಪ. ಓ, ಇಬ್ರು ಒಟ್ಟಿಗೆ ಹೋದ್ರ? ಹ್ಮ್. ಎಂತ ಒಳ್ಳೆ ಮನ್ಸು ಇವಳದು, ಪ್ರಪಂಚದಲ್ಲಿ ಇಷ್ಟೊಂದು ಒಳ್ಳೆಯವ್ರು ಇರ್ತಾರ? ಇವ್ರ ಅಪ್ಪ ಅಮ್ಮ ಇವಳಿಗೆ ಇಷ್ಟೊಂದು ತ್ಯಾಗ ಇರೋದು ನೋಡಿ ಭೂಮಿ ಅಂತ ಹೆಸರಿಟ್ರು, ಅಥವಾ ಭೂಮಿ ಅಂತ ಹೆಸರಿಟ್ಟಿದ್ದಕ್ಕೆ ಇವಳು ಇಷ್ಟೊಂದು ತ್ಯಾಗಮಹಿ ಆಗಿದಳ? ಭೂಮಿ, ನೀನು ಕುಕ್ಕಮ್ಮ, ಒಟ್ಟಿಗೆ ಊಟ ಮಾಡು. ಇಲ್ಲಿ ಮಾಮ, ಪರವಾಗಿಲ್ಲ, ನಾನು ನಿಮಗೆಲ್ಲ ಬಡಿಸ್ತೀನಿ, ಊಟ ಮಾಡಿ. ಎಲ್ಲ ಇಲ್ಲೇ ಇದೆ ತಾನೆ, ನಾವೇ ಬಡಿಸ್ಕೋತೀವಿ, ನೀನು ಕುತ್ಕೋ. ಇರಲಿ ಮಾಮ, ಪರವಾಗಿಲ್ಲ, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೂತ್ಕೋ ನೀನು. ಪರವಾಗಿಲ್ಲ, ಕೂತ್ಕೋ ಅಂದೆ. ಅಣ್ಣ, ನೀನ್ ಅದಕ್ಕೇನ ಊಟ ಕರೀತಿದ್ಯಾ? ಅದರಲ್ಲೇನು ತಪ್ಪಿದೆ? ಊಟಕ್ಕೆ ಕರೆಯೋದು ತಪ್ಪ ಅಲ್ಲ, ಅವಳು ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಲಿ ಅಂತ ಕರೆದೆ ಅಷ್ಟೆ. ಅವಳು ಈ ಮನೇಲಿ ಒಬ್ಬಳು ತಾನೆ,
ಅಣ್ಣ, ನೀನು ಇವತ್ ಬಿಟ್ಟು ಬೇರೆ ದಿನ ಅವ್ರನ್ನ ಊಟಕ್ಕೆ ಕರೆತಿದ್ರೆ ಅವ್ರು ತುಂಬಾ ಖುಷಿ ಪಡ್ತಿದ್ರು. ಇವತ್ತೆ ಖುಷಿ ಪಡಲ್ಲ, ಏನಾಯ್ತು ಭೂಮಿ? ಅದಕ್ಕೆ ಇವತ್ತು ಇಡೀ ದಿನ ಉಪವಾಸ ಕಣೋ. ಉಪವಾಸನ? ಉಪವಾಸ ಯಾಕೆ ಮಾಡ್ತಿದ್ಯಾ? ಏನಾಯ್ತು? ಏನಿಲ್ಲ ರೀ ಭೂಮಿ, ಈ ತರ ಊಟ ಬಿಟ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಪರವಾಗಿಲ್ಲ, ಸಾನಿ ನಿನ್ನ ಲಗ್ನಕ್ಕೆ ಒಪ್ಕೊಂಡ್ರೆ 12 ಶನಿವಾರ ಉಪವಾಸ ಇರ್ತೀನಿ ಅಂತ ದ್ಯಾವ್ರಿಗೆ ಹರಕೆ ಹೊತ್ಕೊಂಡಿದ್ದೆ. ನನಗೆ ನಿಮ್ಮ ಜೀವನಕ್ಕಿಂತ ನನ್ನ ಜೀವ ಏನು ಮುಖ್ಯ ಅಲ್ಲ, ನಂಗೆ ನಿಮ್ಮ ಸಂತೋಷನೇ ಮುಖ್ಯ. ನೀವೆಲ್ಲ ತಿನ್ನಿ. ಹಲೋ, ಊಟ ಬಂದೆ ಬಂದೆ. ಹಲೋ ಹೇಳಿ, ಕೇಳಿಸ್ತಾ ಇದೆ? ನಿಜವಾಗ್ಲೂ ಇವನಿಗೆ ಫೋನ್ ಬಂತ? ವಾಟ್ ಮೈ ಬಾಯ್, ಇನ್ನು ತುಂಬ ಯೋಚನೆ ಮಾಡ್ತಾ ಇದೆಯಾ? ಸೊ ಇನ್ನೂ ನಿನಗೆ ಕ್ಲಾರಿಟಿ ಸಿಕ್ಕಿಲ್ಲ, ಗೊಂದಲದಲ್ಲೇ ಇದೆಯಾ ಅನಿಸುತ್ತೆ. ನೋ ಪ್ರಾಬ್ಲಮ್ ಆಕಾಶ್, ಟೇಕ್ ಯುವರ್ ಓನ್ ಟೈಮ್. ನಿಧಾನ ಆದರೂ ಸಮಾಧಾನ ಆಗುವಂಥ ನಿರ್ಧಾರಕ್ಕೆ ಬರಬೇಕು. ಆದರೆ ಪದೇ ಪದೇ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ ಭೂಮಿ. ನಿಜವಾಗಿಯೂ ನಮ್ಮ ಮನೆಗೆ ಪರ್ಫೆಕ್ಟ್ ಸೊಸೆ, ನಿನಗೆ ಪರ್ಫೆಕ್ಟ್ ಹೆಂಡತಿ. ಸಾನ್ವಿ ಅಲ್ಲ, ನಾನು ಒಂದು ಹೆಣ್ಮಗುವಿನ ತಂದೆ. ಇನ್ನೊಂದು ಹೆಣ್ಮಗು ಬಗ್ಗೆ ಕೆಟ್ಟದಾಗಿ ಮಾತಾಡಬಾರ್ದು. ನಾನು ಕೆಟ್ಟದಾಗಿ ಮಾತಾಡಲ್ಲ, ಆದರೆ ನನಗೆ ನೀನು, ನನ್ನ ಮಗ, ನನ್ನ ಮನೆ ಬಹಳ ಮುಖ್ಯ. ಆ ವಿಷಯಕ್ಕೆ ಬಂದಾಗ ನಾನು ತುಂಬ ಸ್ವಾರ್ಥಿನಿ. ಸೊ ಪ್ಲೀಸ್, ಸಾನ್ವಿನ ದೂರ ಇಡು. ಪದೇ ಪದೇ ನಿನ್ನ ಹತ್ರ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ಟೇಕ್ ಎ ಗುಡ್ ಡಿಸಿಷನ್. ಯಾವತ್ತಿದ್ರೂ ಭೂಮಿ ನಿನ್ನ ಪಾಲ್ಗೆ ಅಮೃತ. ಸಾನ್ವಿ ಪ್ಲೀಸ್ ಡ್ಯಾಡ್, ಸಾನು ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ನಾನು ಅವಳ ಮನ್ಸಾರ ಇಷ್ಟಪಟ್ಟಿದ್ದೀನಿ. ಆಕಾಶ್, ಮನ್ಸಾರೆ ಪ್ರೀತಿಸೋದಾದರೆ ಇಷ್ಟೆಲ್ಲ ಗೊಂದಲ ಒದ್ದಾಟ ಯಾಕಪ್ಪ? ಒಂದೇ ಮನಸ್ಸಿಂದ ಮದುವೆ ಮಾಡ್ಕೋಬೋದಲ್ಲ. ಅದೇ ಗೊತ್ತಾಗ್ತಿಲ್ಲ ಡ್ಯಾಡ್, ಏನೋ ಭೂಮಿನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅಂತ ಫೀಲ್ ಆಗ್ತಿದೆ. ಅವಳ್ದೇನು ತಪ್ಪಿಲ್ಲ ಅಂದ್ರೂ ಅವಳು ಶಿಕ್ಷೆ ಅನುಭವಿಸ್ತಾಳೆ ಡ್ಯಾಡ್. ನನಗೆ ಅಪರಾಧಿ ಭಾವ ಫೀಲ್ ಆಗ್ತಿದೆ. ನಿನ್ನ ಮಾತಲ್ಲೇ ಗೊತ್ತಾಗ್ತಿದೆ ಕಣೋ, ಈಗಾಗಲೇ ನಿನ್ನ ಮನಸ್ಸಲ್ಲಿ ಭೂಮಿ ಬಗ್ಗೆ ಪ್ರೀತಿ ಹುಟ್ಟಿದೆ.
ಅದು ನಿನಗೆ ಗೊತ್ತಾಗ್ತಿಲ್ಲ. ಶಾರ್ಟ್ಲಿ ನಿನಗೆ ಅದು ಸ್ಪಷ್ಟ ಆಗತ್ತೆ. ನಿಜವಾಗ್ಲೂ ಭೂಮಿ ಗ್ರೇಟ್ ಕಣೋ. ಅವಳು ನನ್ನ ಸೊಸೆ ಅಂತಲ್ಲ, ಆದರೆ ಒಬ್ಬ ವ್ಯಕ್ತಿಯಾಗಿ ನೋಡಿದಾಗ ಎಂಥ ತ್ಯಾಗನೋ ಇದು. ಅಲ್ಲ ನೋಡು, ಸಾನ್ವಿ ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ಅವಳು ಉಪವಾಸ ಇರ್ತಾಳಂತೆ. ಓ ಮೈ ಗಾಡ್, ಎಂಥ ಹುಚ್ಚು ಹುಡುಗಿ ಅವಳು! ನಿನ್ನ ಬಗ್ಗೆ ಅದೆಂಥ ಪ್ರೀತಿನೋ ಅವಳಿಗೆ! ನಿನ್ನ ಬದುಕಿಗೆ ನೀನೇ ಬೆಂಕಿ ಇಟ್ಕೋತಿದ್ಯಾ ಅಂದರೆ ಪರವಾಗಿಲ್ಲ, ನನ್ನ ಗಂಡನಿಗೋಸ್ಕರ ನಾನು ಬೂದಿ ಆಗೋದಕ್ಕೂ ರೆಡಿ ಅಂತಾಳೆ. ಮೈ ಗಾಡ್, ಶಿ ಇಸ್ ರಿಯಲಿ ಗ್ರೇಟ್. ನಿನಗೇನಿಸುತ್ತೆ? ನಾನೇನು ಮಾಡಲಿ ಡ್ಯಾಡ್, ಈ ಕಡೆ ನನಗೆ ಸಾನೂ ಬೇಕು, ಈ ಕಡೆ ಭೂಮಿಗೆ ಅನ್ಯಾಯನೂ ಆಗಬಾರ್ದು. ಭೂಮಿ ಇಷ್ಟೆಲ್ಲ ತ್ಯಾಗ ಮಾಡ್ತಿದ್ದಾಳಲ್ಲ, ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ತ್ಯಾಗ ಅಷ್ಟೇ ಅಲ್ಲ ಕಣ, ಆ ತ್ಯಾಗದ ಹಿಂದೆ ಇರೋ ಪ್ರೀತಿ ಇದೆಯಲ್ಲ, ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ಅಫ್ಕೋರ್ಸ್ ಅದಕ್ಕೆ ಇನ್ನೊಂದು ಚೂರು ಟೈಮ್ ಬೇಕಾಗತ್ತೆ, ಬಟ್ ಡೋಂಟ್ ವರಿ. ಒಂದು ಮಾತು, ನಿನ್ನ ನಿರ್ಧಾರ ಯಾವತ್ತಿದ್ರೂ ಪಕ್ಕಾ ಇರಬೇಕು, ಕನ್ಫ್ಯೂಷನ್ ಇರಬೇಡ. ಈಗ ನೋಡು, ಮದುವೆಗೆ ಯಾರಿಗೂ ಏನು ಅರ್ಜೆಂಟ್ ಇಲ್ಲಪ್ಪ, ಆದರೆ ನೀನು ಆತುರದಲ್ಲಿ ಏನೋ ಡಿಸಿಷನ್ ತಗೊಂಡು ಮದುವೆ ಆಗಿಬಿಟ್ರೆ ತುಂಬ ಕಷ್ಟ ಆಗತ್ತೆ. ನಾಳೆ ನೀನು ಪಶ್ಚಾತ್ತಾಪ ಪಡಬ, ಅಷ್ಟೇ ನನ್ನ ಉದ್ದೇಶ. ಒಂದು ಕೆಲಸ ಮಾಡು, ನಿನಗೆ ಈಗಲೂ ಕ್ಲಾರಿಟಿ ಇಲ್ಲ ಅಂದರೆ ನಿಮ್ಮ ಅಮ್ಮಂಗೆ ಹೇಳು, ಮದುವೆನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕ್ಸು. ಒಂದು ಸರಿ ನಿನ್ನ ಮನಸ್ಸಿಗೆ ಸಮಾಧಾನ ಆದಮೇಲೆ, ಬಟ್ ಚೆನ್ನಾಗಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರಪ್ಪ. ಹ್ಞೂ, ಮಲ್ಕೋ ಹೋಗು, ತುಂಬ ಹೊತ್ತಾಯ್ತು. ಗುಡ್ ನೈಟ್. ಬಟ್ ಡೋಂಟ್ ವರಿ, ಒಂದು ಮಾತು, ನಿನ್ನ ನಿರ್ಧಾರ ಯಾವತ್ತಿದ್ರೂ ಪಕ್ಕ ಇರಬೇಕು, ಕನ್ಫ್ಯೂಷನ್ ಇರಬೇಕು. ಈಗ ನೋಡು, ಮದುವೆಗೆ ಯಾರಿಗೂ ಏನು ಅರ್ಜೆಂಟ್ ಇಲ್ಲಪ್ಪ. ಒಂದು ಕೆಲಸ ಮಾಡು, ನಿನಗೆ ಈಗಲೂ ಕ್ಲಾರಿಟಿ ಇಲ್ಲ ಅಂದರೆ ನಿಮ್ಮ ಅಮ್ಮಂಗೆ ಹೇಳು, ಮದುವೆನ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕ್ಸು. ಹಲೋ ಆಕಾಶ್, ಏನಾಗಿದೆ ನಿನಗೆ? ಯಾಕೆ ಕಾಲ್ ಕಟ್ ಮಾಡ್ತಿದ್ಯಾ? ಏನಿಲ್ಲ. ಎಷ್ಟು ಗೋಳು ಇಕೊಂತ್ಯ, ನನ್ನ ಕಾಲೇ ಕಟ್ ಮಾಡ್ತೀಯಾ? ನಾನು ಎಷ್ಟು ಮಿಸ್ ಮಾಡ್ಕೋತಿದ್ದೀನಿ ಗೊತ್ತಾ ನಿನ್ನನ್ನು? ನೀನು ಹೀಗೆ ಆಡ್ತಿರೋ, ನಿನಗೆ ಏನು ಮಾಡ್ತೀನಿ ಗೊತ್ತಾ? ಮದುವೆ ಆದಮೇಲೆ ನಿನ್ನ ಬಿಟ್ಟು ಅಮ್ಮನ ಮನೆಗೆ ಸೇರ್ಕೊಂಬಿಡ್ತೀನಿ, 3 ತಿಂಗಳು ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ನಾನು. ಯಾಕೋ ಬಿಟ್ಟೋಗ್ತೀನಿ ಅಂದಿದ್ದಕ್ಕೆ ಕೋಪ ಬಂತಾ? ಇಲ್ಲ. ಮತ್ತೆ ಯಾಕೆ ಸುಮ್ಮನಾದೆ? ಏನು ಹೇಳಲೇ ಇಲ್ಲ.
ಏನಾಯ್ತು? ಸಾನು ಪುರೋಹಿತರು ಹೇಳ್ತಿದ್ರು ಮದ್ವೆನ ಮುಂದಕ್ಕೆ ಹಾಕ್ಬೇಕಂತೆ. ಈ ಟೈಮಲ್ಲಿ ಮದ್ವೆ ಆದ್ರೆ ಒಳ್ಳೇದಾಗಲ್ವಂತೆ. ಮತ್ತೆ ಮದ್ವೆನ ಒಂದ್ ತಿಂಗಳು ಮುಂದಕ್ಕೆ ಇಟ್ಕೊಳ್ಳೋಣ.